ಪ್ರತಿಯೊಬ್ಬರು ಖಂಡಿಸ್ತಾರೆ. ನನಗೆ ಒಂದು ಆಶ್ಚರ್ಯ ಅಂದ್ರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು, ಇನ್ನೂ ಕೂಡ ಈ ಸಮಾಜ ನಮ್ಮನ್ನ ಇನ್ನೂ ಮನುಷ್ಯನಂತೆ ಕಾಣ್ತಾ ಇಲ್ಲವಲ್ಲ ಅನ್ನೋದೇ ಒಂದು. ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಯಾರು ನಮ್ಮನ್ನು ಅಸ್ಪೃಶ್ಯರನ್ನಾಗಿ ನೋಡ್ತಾರೆ ಅವರ ಮನಸ್ಸು ಪರಿವರ್ತನೆ ಹೊರತು ಈ ಸಮಾಜದಲ್ಲಿ ಒಳ್ಳೆ ವಾತಾವರಣದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ. ಭಾಳ ಜನ ಬದಲಾವಣೆ ಆಗಿದ್ದಾರೆ, ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳಲ್ಲ. ಕೆಲವು ಜನ ಮಾತ್ರ ಈ ರೀತಿ ಅಲ್ಲೊಬ್ಬರು ಇಲ್ಲೊಬ್ಬರು ತೊಂದರೆ ಆದಾಗ ಇಂಥ ಘಟನೆಗಳು ನಡೆದು ಸಮಾಜದಲ್ಲಿ ವಾತಾವರಣ ಕೆಟ್ಟದಾಗಿ ಪರಿವರ್ತನೆ ಸಾಧ್ಯವಾಗುತ್ತೆ. ಅದಕ್ಕೆ ನಾನು ನಮ್ಮ ಸವರ್ಣೀಯ ಬಂಧುಗಳಲ್ಲಿ ಮನವಿ ಮಾಡ್ತೇನೆ, ಮತ್ತು ರಾಜಕಾರಣಿಗಳಲ್ಲಿ ಮನವಿ ಮಾಡ್ತೇನೆ, ನೀವು ಈ ಸಮಾಜದಲ್ಲಿ ಏನು ನಾವು ದಲಿತರಿದ್ದೀವಿ, ತುಳಿತಕ್ಕೊಳಗಾಗದವರು ಇದ್ದೇವೆ, ತಲೆತಲಾಂತರದಿಂದ ನಮ್ಮನ್ನು ಅಮಾನವೀಯವಾಗಿ ಕಾಣ್ತಕ್ಕಂಥ ಪದ್ಧತಿ ಏನಿತ್ತು, ಬಾಬಾ ಸಾಹೇಬರು ಈ ದೇಶದಲ್ಲಿ ಹುಟ್ಟಲಾಗಿ ನಮಗೆಲ್ಲರೂ ಕೂಡ ಒಂದು ಹೊಸ ಜೀವನವನ್ನು ಕಲ್ಪಿಸಿದ್ದಾರೆ. ಅದಕ್ಕೆ ಎಲ್ಲರೂ ಮನಸ್ಸು ಪರಿವರ್ತನೆ ಆಗ್ತದೆ. ಇವತ್ತು ಸರ್ಕಾರ ನಮ್ಮ ಶೋಭಾ ಸಹೋದರಿ ಶೋಭಾರ ನೆರವಿಗೆ ಬಂದಿದೆ. ಶೋಭಾ ಮತ್ತು ರಮೇಶ್ ಚೇತನ್ಗೇನು ಅಸ್ಪೃಶ್ಯತೆ ಆಚರಣೆ ಮಾಡಿದ್ರು, ಇವತ್ತು ಇಡೀ ಜಿಲ್ಲಾಡಳಿತ, ನನಗೆ ಖುಷಿಯಾಗುತ್ತೆ, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಎಸ್ ಪಿ ಬಂದಿದ್ದಾರೆ, ಮತ್ತು ಎಂ ಪಿ ಅವರು ಬಂದಿದ್ದಾರೆ, ಎಲ್ಲರೂ ಸೋಷಿಯಲ್ ಕಮಿಷನರು ಕೂಡ ಬಂದಿದ್ದಾರೆ. ಈಗ ಅವರಿಗೆ ನಿವೇಶನ ಕೊಟ್ಟಿದ್ದಾರೆ, ಮನೆ ಕಟ್ಟಿಕೊಡ್ಲಿಕ್ಕೆ ಕೂಡ ವ್ಯವಸ್ಥೆ, ಅದನ್ನು ಕೂಡ ಸರ್ಕಾರ ಬರ್ಸುತ್ತೆ. ಈಗ ನನಗೆ ಅವ್ರಿಗೆ ಒಂದು ಬಿಟ್ಬಿಟ್ಟಿದ್ರು, ಅಟ್ರಾಸಿಟಿಗೆ ಯಾರಿಗೂ ಒಳಗಾಗ್ತಾರೆ ಅವ್ರಿಗೆ 2 ಎಕರೆ ಜಾಗ ಕೊಡಲಿಕ್ಕೂ ಕೂಡ ಸಾಧ್ಯ.